हेलो एव्रीवन, सो इवत नानु ओंदु वीडियो माड्ता इदीनि। एनप्पा अंतंद्रे आल अबौट द डैपर्स। सो नावु बेबीस्गे याव डैपर्स यूस् माड्बोदु, सो अदर बग्गे इन्फो, बिकास् नन्न मगळु 8 तिंगळु, इवाग 8 मंथ्स् अवळिगे रन्निंग् इदे। सो अवळु याव डैपर्स् अन्नु यूस् माड्ताळे, अथवा अवळिगे एनादरु प्राब्लम् आगिदे डैपर्स् यूस् माडोद्रिंद, ಅಥವಾ ಯಾವ ಡೈಪರ್ಸ್ ನಾವು ಯೂಸ್ ಮಾಡಿದ್ರೆ ಸೇಫು, ಸೊ ಡೈಪರ್ಸ್ ಸೇಫಾ ಅಥವಾ ಇಲ್ವಾ, ಕ್ಲಾತ್ ಡೈಪರ್ಸ್ ಯೂಸ್ ಮಾಡಬೇಕಾ, ಅದರೆಲ್ಲದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂತಂದರೆ, ಆವಾಗಿನ ಕಾಲದಲ್ಲಿ ಡೈಪರ್ಸನ್ನು ಯೂಸ್ ಮಾಡ್ತಿರಲಿಲ್ಲ. ಆವಾಗ ಏನು ಮಾಡ್ತಿದ್ರಪ್ಪ ಅಂದರೆ, ಒಂದು ಪಂಚೆ ಬಟ್ಟೆನ ತೊಗೊಂಡು ಅದನ್ನು ಕಟ್ ಮಾಡ್ತಾ ಅದನ್ನು ಯೂಸ್ ಮಾಡ್ತಾ ಬರ್ತಿದ್ರು. ಆಮೇಲೆ ಎಲ್ಲನೂ ಒಂದು ಕಡೆ ಜೋಡಣೆ ಮಾಡಿ ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಅದನ್ನು ಯೂಸ್ ಮಾಡ್ತಿದ್ರು. ಸೊ ಇವಾಗ ಏನಾಗಿದೆ ಅಂತಂದರೆ, ಇವಾಗೆಲ್ಲ ಕಂಫರ್ಟೇಬಲ್ ಲೈಫ್ ಬಂದಿದೆ, ಬ್ಯುಸಿ ಶೆಡ್ಯೂಲ್ ಇರುತ್ತೆ ಭಾಳಷ್ಟು ಜನದ. ಸೊ ಅವರೆಲ್ಲ ಅದನ್ನೆಲ್ಲ ಮಾಡ್ತಾ ಕೊಡೋಕ್ಕಾಗಲ್ಲ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಮಗೆ ಎಷ್ಟು ಬ್ರ್ಯಾಂಡ್ ಚೆನ್ನಾಗಿರೋ ಬ್ರ್ಯಾಂಡಿಂದ ಡೈಪರ್ಸ್ ಬಂದಿದೆ. ಸೊ ನಾವೇನು ಮಾಡಬೇಕು ಅಂದರೆ, ಡೈಪರ್ಸನ್ನು ಯೂಸ್ ಮಾಡಲೇಬೇಡಿ ಅಂತ ನಾನು ಹೇಳ್ತಿಲ್ಲ. ಯು ಕ್ಯಾನ್ ಯೂಸ್ ದ ಡೈಪರ್ಸ್, ಡೈಪರ್ಸನ್ನು ಯೂಸ್ ಮಾಡ್ಬೋದು, ಅಥವಾ ಅದರಲ್ಲಿ ನಾವು ಚೆನ್ನಾಗಿರೋ ಬ್ರ್ಯಾಂಡ್ ಇರೋದ್ರಿಂದ ಡೈಪರ್ಸನ್ನು ಯೂಸ್ ಮಾಡಬೇಕು. ಸೊ ಅದರಲ್ಲಿ ಕ್ಲಾ ಡೈಪರ್ಸು, ಟೂ ಟೈಪ್ಸ್ ಆಫ್ ಡೈಪರ್ಸ್ ಬರ್ತಾವೆ, ಒಂದು ಕ್ಲಾ ಡೈಪರ್ಸು, ಒಂದು ಡಿಸ್ಪೋಸಬಲ್ ಡೈಪರ್ಸ್ ಅಂತ ಬರುತ್ತೆ. ಸೊ ಕ್ಲಾ ಡೈಪರ್ಸಲ್ಲಿ ತುಂಬ ಬ್ರ್ಯಾಂಡ್ ಚೆನ್ನಾಗಿದೆ. ನಾನು ಯೂಸ್ ಮಾಡಿದ್ದು ಕ್ಲಾ ಡೈಪರ್ಸ್, ನನ್ನ ಮಗಳಿಗೆ ನಾನು ತೋರಿಸ್ತೀನಿ ಆಮೇಲೆ ತೋರಿಸಿ. ಸೂಪರ್ ಕಾಟನಿಂದ ಯೂಸ್ ಮಾಡಿದ್ದೆ ನಾನು ಕ್ಲಾ ಡೈಪರ್ಸು, ತುಂಬ ಚೆನ್ನಾಗಿದೆ ಅದು. ಅದು ಲೈಕ್ ಕ್ಲಾ ಡೈಪರ್ಸ್ ಅಂತಂದ ತಕ್ಷಣ ಏನು, ಅದು ನಾವು ಹೆಂಗೆ ನಮ್ಮದು ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಮಾಡ್ತೀವಲ್ಲ, ಆ ಥರ ಬರಲ್ಲ. ಸೊ ನಾವು ಡಿಸ್ಪೋಸಬಲ್ ಡೈಪರ್ಸನ್ನು ಒಂದು 3 to 4 hours ನಾವು ಇಡ್ಬೋದು. ಸಮ್ ಡೈಪರ್ಸ್ ಓವರ್ ನೈಟು ಇಡ್ತಾರೆ ಜನರು, ದಟ್ ಈಸ್ ಆಲ್ಸೋ ಚೆನ್ನಾಗಿರೋ ಡೈಪರ್ಸನ್ನು ಓವರ್ ನೈಟ್ ಇಟ್ಟರೆ ಏನಾಗಲ್ಲ, ಆ ಡೈಪರ್ಸು ಇವೆ. ಸೊ ಕ್ಲಾ ಡೈಪರ್ಸು ಕೂಡ ಇವೆ. ಸೊ ಕ್ಲಾ ಡೈಪರ್ಸಲ್ಲಿ ನಾವೇನು ಮಾಡಬೇಕಂದ್ರೆ, ನಾವು ಆ ಥರ 3 to 4 hoursು ಇಡೋಕ್ಕಾಗಲ್ಲ. ಲೈಕ್ ಏನಾಗ್ಬೋದು ಅಂದರೆ, ಭಾಳಾದ್ರೂ 1 or 2 pin ಅದು ಕ್ಲಾ ಡೈಪರ್ಸು ಇಟ್ಕೋಬೋದು ಅಷ್ಟೇ. ಸೊ ನಾವು ಯು ಕ್ಯಾನ್ ಯೂಸ್, ಓಕೆ, 1 or 2 pin ಇಡುತ್ತೆ ಆ್ಯಂಡ್ ನಮ್ದು ಏನು ಸರ್ಫೇಸ್ ಏರಿಯಾ ಇರೋ ಅದು ವೆಟ್ ಆಗಲ್ಲ ಅಂತ ಡೈಪರ್ಸ್ ಇದೆ. ಸೊ ದಟ್ ಈಸ್ ಕ್ಲಾ ಡೈಪರ್ಸ್. ಸೂಪರ್ ಬಾಟಮ್ಸ್ ಇಂದ ನಾನು ತರಿಸಿದ್ರು ತುಂಬ ಚೆನ್ನಾಗಿದೆ, ನಾನು ಅದನ್ನು ತೋರಿಸ್ತೇನೆ ನಿಮಗೆ. ನೆಕ್ಸ್ಟ್ ಬಂದು ಡಿಸ್ಪೋಸಿಬಲ್ ಡೈಪರ್ಸ್. ಸೊ ಡಿಸ್ಪೋಸಿಬಲ್ ಡೈಪರ್ಸಲ್ಲೂ ತುಂಬ ಚೆನ್ನಾಗಿರೋ ಬ್ರ್ಯಾಂಡ್ಸ್ಗಳು ಅವೈಲೇಬಲ್ ಇದೆ. ಲೈಕ್ ಚೆನ್ನಾಗಿರೋ ಬ್ರ್ಯಾಂಡ್ಸ್ ನೀವು ನೋಡಬೇಕು, ಅಲೋವೆರಾ ಪ್ರೊಟೆಕ್ಷನ್ ಇರುವಂಥದ್ದು. ಸೊ ಮತ್ತೆ ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಡೈಪರ್ಸು ಚೆನ್ನಾಗಿರ್ತವೆ. ಲೈಕ್ ನಾನು ಇದೇ ಬ್ರ್ಯಾಂಡ್ ಚೆನ್ನಾಗಿದೆ, ಅದೇ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಸ್ವಲ್ಪ ಬ್ರ್ಯಾಂಡ್ಗಳು ಓಕೆ ಫೈನ್ ಇವೆ. ಸೊ ನಾವೇನು ಮಾಡಬೇಕಂದ್ರೆ, ಮೇನ್ ಇಂಗ್ರೀಡಿಯಂಟ್, ಮೇನ್ ಥಿಂಗ್ ನಾವೇನು ಥಿಂಕ್ ಮಾಡಬೇಕಪ್ಪ ಅಂತಂದರೆ, ನಮ್ಮ ಮಗುಗೆ ಯಾವ ಡೈಪರ್ ಸೂಟೇಬಲ್ ಆಗ್ತಿದೆ. ಸೊ ಓಕೆ ಫೈನ್, ಒಂದು ಚೆನ್ನಾಗಿರೋ ಬ್ರ್ಯಾಂಡ್ ಡೈಪರ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅದನ್ನು ನಿಮ್ಗೆ ನೀವು ತರಿಸಿದ್ರಿ, ಅದು ನಿಮ್ಮ ಮಗುಗೆ ಸೂಟ್ ಆಗಲಿಲ್ಲ, ನಿಮ್ಮ ಮಗು ಸ್ಕಿನ್ನಿಗೆ ಸೂಟ್ ಆಗಲಿಲ್ಲ ಅಂದ ತಕ್ಷಣ ನಾವು ನಮಗೆ, ನೀವು ನಮಗೆ ಬ್ಲೇಮ್ ಮಾಡಬಾರ್ದು ಅಥವಾ ಆ ಬ್ರ್ಯಾಂಡಿಗೆ ಬ್ಲೇಮ್ ಮಾಡಬಾರ್ದು. ಸೊ ಇಟ್ ಡಿಪೆಂಡ್ಸ್ ಆನ್ ಸ್ಕಿನ್ನಿಂದ ಸ್ಕಿನ್ನಿಗೆ ವೆರಿ ಆಗ್ತದೆ. ನಿಮ್ಮ ಮಗುಗೆ ಏನಾಗಲಿಲ್ಲ, ಆ ಡೈಪರ್ಸ್ ಯೂಸ್ ಮಾಡಿದ ತಕ್ಷಣ ಏನಾಗಲಿಲ್ಲ ಅಂತಂದ್ರೆ, ಸೊ ಯು ಕ್ಯಾನ್ ಕಂಟಿನ್ಯೂ ದ ಡೈಪರ್ಸ್. ಸೊ ನಾವು ಡೈಪರ್ಸನ್ನು ಹೌ ಸೇಫ್ ದ ಡೈಪರ್ಸ್ ಆರ್ ಆ್ಯಂಡ್ ಅದನ್ನು ನಾವು ಯೂಸ್ ಮಾಡೋದು ಓವರ್ ನೈಟ್ ಯೂಸ್ ಮಾಡೋದು ಸೇಫಾ, ದಟ್ ಈಸ್ ಫೈನ್. ಬಟ್ ನೀವೇನು ಮಾಡಬೇಕಂತಂದ್ರೆ, ಡೈಪರ್ಸನ್ನು ನಾವು ಡೇಲಿ ಫುಲ್ಲು ನೈಟಲ್ಲಿ ಫುಲ್ಲು ಹಾಕೋದು, ದಟ್ ಈಸ್ ನಾಟ್ ಗುಡ್ ಥಿಂಗ್. ಬಿಕಾಸ್ ನಾವು ಬೀಂಗ್ ಎಜುಕೇಟೆಡ್ ವಿ ಹ್ಯಾವ್ ಟು ಥಿಂಕ್, ನಾವೇನು ಥಿಂಕ್ ಮಾಡಬೇಕಾಗ್ತದೆ ಅಂತಂದರೆ. ಸೊ ಫುಲ್ ಡೇ ನಾವು ಇವಾಗ ನೋಡಿ, ಒಂದು ನಾವೇ ಏನಾದ್ರೂ ಲೈಕ್ ಫುಲ್ ಒಂದು ಆ ಮಗು ಚರ್ಮ ಎಷ್ಟು ಡೆಲಿಕೇಟ್ ಆಗಿರುತ್ತೆ, ಅದನ್ನು ನಾವು 24 hours ಮುಚ್ಚಿ ಇಟ್ಟರೆ, ಸೊ ದಟ್ ನಾವು ಗಾಳಿ ಆಡಬೇಕು, ಸೊ ಚೆನ್ನಾಗಿ ಏರ್ ಪಾಸ್ ಆಗಬೇಕು, ಸೊ ಆವಾಗ ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದೇ ರೀತಿ ನಾವು ಏನು ಮಾಡಬೇಕಂದ್ರೆ, ನೈಟ್ ಫುಲ್ ಡೈಪರ್ಸ್ ಯೂಸ್ ಮಾಡ್ತೀರ ಫೈನ್, ದಟ್ ಈಸ್ ಮಾಡಿದರೆ. ಸೊ ನೆಕ್ಸ್ಟ್ ಡೇಯಲ್ಲಿ ನೀವೇನು ಮಾಡಬೇಕಂದ್ರೆ, 3 to 4 hours ನೀವು ಫ್ರೀಯಾಗಿ ಬಿಡಬೇಕು. ಫ್ರೀಯಾಗಿ ಬಿಡಬೇಕು ಇನ್ ಕೇಸ್ ನೀವೇನು ಮಾಡಬೇಕಂದ್ರೆ, ಕ್ಲಾತ್ ಡೈಪರ್ಸ್ ಸ್ವಿಚ್ ಆಗಿ ಕ್ಲಾತ್ ಡೈಪರ್ಸನ್ನು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಕ್ಲಾತ್ ಡೈಪರ್ಸನ್ನು ನೀವು ಆವಾಗವಾಗ ವೆಟ್ ಆದ ತಕ್ಷಣ ಚೇಂಜ್ ಮಾಡಿಬಿಡ್ಬೇಕು, ಓಕೆ. ಸೊ ಕ್ಲಾತ್ ಡೈಪರ್ಸು ತುಂಬ ಬ್ರ್ಯಾಂಡ್ಸ್ ಇದೆ, ಚೆನ್ನಾಗಿದೆ, ಅವನು ಸರ್ಚ್ ಮಾಡ್ಬೋದು. ಆ್ಯಂಡ್ ಲಂಗೋಟ್ಸು ಯೂಸ್ ಮಾಡ್ತಾರೆ, ದಟ್ ಈಸ್ ಆಲ್ಸೋ ಫೈನ್. ಬಟ್ ಲಂಗೋಟ್ಸಲ್ಲಿ ಏನು ಅದು ಜಾಸ್ತಿ ಹೊತ್ತು ಹಿಡಿಯಲ್ಲ, ನೀವು ಆವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಒಂದು 50 to 100 ಲಂಗೋಟ್ಸ್ ನಿಮ್ಮ ಹತ್ರ ಇರಬೇಕು, ಬಿಕಾಸ್ ನ್ಯೂ ಬೋರ್ನ್ ಬೇಬೀಸ್ ಅಷ್ಟು ಟೈಮ್ ಪೀ ಮಾಡಿದಾಗ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ದಟ್ ಈಸ್ ಫೈನ್. ಆ್ಯಂಡ್ ಡಿಸ್ಪೋಸಬಲ್ ಡೈಪರ್ಸನ್ನು ನಾವು ಹೇಗೆ ಡಿಸ್ಪೋಸ್ ಮಾಡಬೇಕು ಆಫ್ಟರ್ ಯೂಸ್ ಅಂತಂದ ತಕ್ಷಣ, ಅದನ್ನು ನಾವು ಎಲ್ಲಂದ್ರಲ್ಲಿ ಬಿಸಾಡೋದಲ್ಲ, ದಟ್ ಈಸ್ ನಾಟ್ ದ ಗುಡ್ ಥಿಂಗ್. ಸೊ ಅದನ್ನೇನು ಮಾಡಬೇಕಂದ್ರೆ, ಹೈಜೀನ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಅಥವಾ ಒಂದು ಪೇಪರಲ್ಲಿ ರ್ಯಾಪ್ ಮಾಡಿ ನಾವು ಅದನ್ನು ಡಸ್ಟ್ಬಿನ್ಗೆ ಹಾಕಿದಾಗ ಅವ್ರು ಬಂದು ನಾವೇ ಸೆಗ್ರಿಗೇಟ್ ಮಾಡಿಕೊಟ್ರೆ ತುಂಬಾ ಈಸಿ ಆಗುತ್ತೆ, ತೊಗೊಂಡು ಹೋಗ್ತಾರೆ. ಸೊ ಅವ್ರಿಗೂ ಹೈಜೀನ್, ನಮ್ಮ ಹೈಜೀನ್ ಇಂಪಾರ್ಟೆಂಟ್ ಅಲ್ವಾ. ಸೊ ವಿ ಹ್ಯಾವ್ ಟು ಥಿಂಕ್ ಆಫ್ ಎವ್ರಿ ಒನ್. ಸೊ ನಾವು ಅವ್ರಿಗೂ ಹೈಜೀನು ಥಿಂಕ್ ಮಾಡಿ, ಸೊ ನಾವು ಡಿಸ್ಪೋಸ್ ಮಾಡಿದ ತಕ್ಷಣ ಡೆಟಾಲಿನ ನಮ್ಮ ಹ್ಯಾಂಡ್ಸ್ನ ಕ್ಲೀನಾಗಿ ತೊಳೆದುಕೊಂಡು
ಸೊ ನೆಕ್ಸ್ಟ್ ನಾವು ಬೇಬಿನ ಟಚ್ ಮಾಡಬೇಕಾಗುತ್ತೆ. ಸೊ ಬೇಬಿ ಸ್ಕಿನ್ ಭಾಳ ಡೆಲಿಕೇಟ್ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡೈಪರ್ಸ್. ನಾನು ನನ್ನ ಡೈಪರ್ಸ್ ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದನ್ನ ನನಗೆ. ಸೊ ಡಿಸ್ಪೋಸಿಬಲ್ ಡೈಪರ್ಸ್ ಯಾವ್ದು ಯೂಸ್ ಮಾಡ್ತೀನಿ ಅಂತಂದ್ರೆ ಇದು ಪ್ಯಾಂಪರ್ಸ್. ಸೊ ನನ್ನ ಮಗಳು ಹುಟ್ಟಿದಾಗಿನಿಂದ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ನ್ಯೂ ಬೋರ್ನ್ ಇಂದ ನಾನು ಟಿಲ್ 8 ಮಂತ್ಸ್ವರೆಗೂ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಾನು ಯಾವತ್ತು ಯಾವ ಡೈಪರ್ ಚೇಂಜ್ ಮಾಡಿಲ್ಲ. ಸೊ ಇದನ್ನೇ ಪ್ಯಾಂಪರ್ಸನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ, ಪ್ಯಾಂಪರ್ಸ್ ಡೈಪರು ಚೆನ್ನಾಗಿದೆ. ಲೈಕ್ ಇದು ಸಾಫ್ಟ್ ಆಗಿರುತ್ತೆ ಒಳಗಡೆ, ಆ್ಯಂಡ್ ಅಲುವೆರಾ ಪ್ರೊಟೆಕ್ಷನ್ ಇರುತ್ತೆ. ನಾನು ಓವರ್ ನೈಟು ನನ್ನ ಮಗಳಿಗೆ ನಾನು ಇದನ್ನ ಡೈಪರ್ ಇಟ್ಟರು ಕೂಡ ನಥಿಂಗ್ ಏನಾಗಲ್ಲ, ಚೆನ್ನಾಗಿದೆ, ಅಲುವೆರಾ ಪ್ರೊಟೆಕ್ಷನ್ ಇದೆ. ಸೊ ಲಾರ್ಜ್ ಸೈಜಲ್ಲಿ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ತುಂಬ ಅವೈಲೇಬಲ್ ಇದೆ, ಸೈಜಸ್ ಡಿಫ್ರೆಂಟ್, ನಿಮ್ಮ ಮಗು ಸೈಜು ಯಾವ ಕೆ ಜಿಯಿಂದ ಯಾವ ಕೆ ಜಿಗೆ ನಿಮ್ಮ ಮಗು ಇದೆ ಅದರಿಂದ ಅದ್ರ ಪ್ರಕಾರ ನಾವು ತೊಗೋಬೋದು. ಲೈಕ್ ಎಷ್ಟಿಲ್ಲಿ ಕೊಟ್ಟಿರ್ತಾರೆ, ಎಲ್ ಮೀನ್ಸ್ 9 to 14 ಕೆ ಜಿಸ್ ಮಕ್ಕಳಿಗೆ ನಾವು ಎಲ್ ಸೈಜಿನ ಯೂಸ್ ಮಾಡ್ಬೋದು. ಲೈಕ್ ಹಿಂಗೆ ಇರುತ್ತೆ. ಸೊ ಬೇಕಿದ್ರೆ ನೀವು ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ ಚೆನ್ನಾಗಿರುತ್ತೆ ಅದು. ದಿಸ್ ಈಸ್ ಆಲ್ ನೈಟ್ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಆಲ್ ರೌಂಡ್ ಪ್ಯಾಂಪರ್ಸಸ್ ಆಫ್ ಆಲ್ ರೌಂಡ್ ಪ್ರೊಟೆಕ್ಷನ್ ಆಫ್ ಅಲುವೆರಾ ಜೆಲ್. ಸೊ ಇದು ಚೆನ್ನಾಗಿದೆ ಡೈಪರು. ನೆಕ್ಸ್ಟ್ ನಾನೇನು ಮಾಡಿದ್ದೀನಿ ಅಂತಂದರೆ, ಇವಾಗ ನಾನು 8 ಮಂತ್ಸ್ ತನಕ ಪ್ಯಾಂಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೇನು ಮಾಡಬೇಕಂದ್ರೆ ಐ ವಾಂಟ್ ಟು ಸ್ವಿಚ್ ಟು ಅನದರ್ ಡೈಪರ್ಸ್. ಸೊ ನಾನು ಬೇರೆ ಡೈಪರ್ಸನ್ನು ಟ್ರೈ ಮಾಡೋಣ ನನ್ನ ಮಗಳಿಗೆ ಅಂತ ಅಂದ್ಕೊಂಡು ನಾನು ಮತ್ತೆ ಇನ್ನೇ ಚೆನ್ನಾಗಿರೋ ಬ್ರ್ಯಾಂಡ್ ಡೈಪರ್. ಸೊ ಲವ್ ಲ್ಯಾಪಿಂದ ಇದು ನಾನು ಇದ್ರದ್ದು ರಿವ್ಯೂಸು ಕೇಳ್ಪಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಲವ್ ಲ್ಯಾಪ್ ಅವ್ರದ್ದು ಡೈಪರ್ಸ್ ಕೂಡ. ಸೊ ಅಮೆಝಾನಲ್ಲಿ ಹೇಗಿದ್ರು ಆಫರ್ ನಡೀತಾ ಇದೆಯಲ್ಲ ಇವಾಗ ಬಿಗ್ ಬಿಲಿಯನ್ ಡೇಸು, ಸೊ ಅದರಲ್ಲಿ ನಾನು ನಿನ್ನೆ ಆರ್ಡರ್ ಮಾಡಿದ್ದೆ, ಬಂದಿದೆ. ಸೊ ದಟ್ ಇಲ್ಲಿ ಸೈಜಸ್ ಮೆನ್ಷನ್ ಮಾಡಿದ್ದಾರೆ, ಸೈಜಸ್ ಯಾವ ಸೈಜಲ್ಲಿ ನಮ್ಮ ಮಗಳಿಗೆ ತೊಗೋಬೋದು ಅಂತ. ನಾನು ಎಲ್ ತೊಗೊಂಡಿದ್ದೀನಿ, ಸೊ 62 ಪ್ಯಾಂಟ್ಸ್ ಎಲ್ಲಿಗೆ. ಸೊ ನನಗಿದು ಆಫರಲ್ಲಿ 600 ಏನೋ ಫಾರ್ 62 ಪ್ಯಾಂಟ್ಸ್ 600 ಏನೋ ಬಿದ್ದಿದೆ. ಸೊ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಲವ್ ಲ್ಯಾಪ್ ರಿವ್ಯೂಸು ನೋಡಿದ್ದೇನೆ ನಾನು. ಸೊ ಅದಕ್ಕೆ ಐ ವಾಂಟ್ ಟು ಈ ಸಲ ನಾನು ಇದನ್ನು ಟ್ರೈ ಮಾಡೋಣ ಅಂತ ಈ ಡೈಪರ್ಸನ್ನ ತೊಗೊಂಡೆ. ದಿಸ್ ಇಸ್ ಆಲ್ ಅಬೌಟ್ ಡೈಪರ್ಸ್. ನಾನು ಇಷ್ಟೇ ಡೈಪರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಡೈಪರ್ಸನ್ನು ಯೂಸ್ ಮಾಡೋದು ಕಂಪ್ಲೀಟ್ಲಿ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಆಫ್ ಬಿಜಿ ಶೆಡ್ಯೂಲ್ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಯು ಕ್ಯಾನ್ ಯೂಸ್ ದ ಡೈಪರ್ಸ್, ನೀವು ಯೂಸ್ ಮಾಡ್ಬೋದು, ಬಟ್ ನೀವೇನು ಮಾಡಬೇಕಂದ್ರೆ ಪ್ರಿಕಾಷನ್ಸ್ ತೊಗೋಬೇಕು. ಇಫ್ ಯು ಫೌಂಡ್ ಎನಿ ರ್ಯಾಶಸ್, ಏನಾದರೂ ರ್ಯಾಶಸ್ ನಿಮ್ಮ ಮಕ್ಕಳಿಗೆ ಬಂತು ಅಂದರೆ ನಾವು ರ್ಯಾಶಸ್ ಕ್ರೀಮ್ ಅಪ್ಲೈ ಮಾಡಿ, ಕೊಕೊನೆಟನ್ನು ಅಪ್ಲೈ ಮಾಡಿ, ಸೊ ನೆಕ್ಸ್ಟ್ ಡೇ ಚೆನ್ನಾಗಾಗುತ್ತೆ. ರ್ಯಾಶಸ್ ಹೆಂಗೆ ಕಂಪ್ಲೀಟ್ಲಿ ಹೋಗಲ್ಲ ಅಂತಲ್ಲ, ರ್ಯಾಶಸ್ ಕ್ರೀಮ್ಸ್ ಅವೈಲೇಬಲ್ ಇದೆ, ಚೆನ್ನಾಗಿರೋ ರ್ಯಾಶಸ್ ಕ್ರೀಮ್ಸ್ ತೊಗೊಂಡು ಅಪ್ಲೈ ಮಾಡಿದ್ರೆ ರ್ಯಾಶಸ್ ಹೋಗ್ಬಿಡುತ್ತೆ. ನನ್ನ ಮಗಳಿಗೆ ಯಾವ ಥರ ರ್ಯಾಶಸ್ ಇಂತನಾದರೂ ಬಂದಿಲ್ಲ, ಬಿಕಾಸ್ ಐ ಆಮ್ ಯೂಸಿಂಗ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಥರ ರ್ಯಾಶಸ್ಸಿನ ನಾನು ನೋಡಿಲ್ಲ. ಸೊ ನೀವು ಏನಾದರೂ ಚೆನ್ನಾಗಿರೋ ಬ್ರ್ಯಾಂಡಿನ ಚೆನ್ನಾಗಿರೋ ರಿವ್ಯೂಸನ್ನು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದು ನಿಮ್ಮ ಮಕ್ಕಳಿಗೆ ಸೂಟ್ ಆಗುತ್ತಾ, ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಯು ಕ್ಯಾನ್ ಕಂಟಿನ್ಯೂ ಆಗಿ ನೀವು ಅದನ್ನು ಯೂಸ್ ಮಾಡ್ಬೋದು ಅಂತ ನನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಡೈಪರ್ ಬಗ್ಗೆ. ಸೊ ಡೈಪರ್ ಬಗ್ಗೆ ತುಂಬಾ ಕ್ವಶನ್ ಇರುತ್ತೆ ನ್ಯೂ ಮಾಮ್ ಇದ್ದವರಿಗೆ. ಸೊ ಲೈಕ್ ಅವ್ರ ಪೇರೆಂಟ್ಸ್ ಎಲ್ಲ ಹೇಳ್ಕೊತ ಬಂದಿದ್ರು ಡೈಪರ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ, ಅವಾಗ ಅವ್ರಿಗೆ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ನಾವು ಹೆಂಗೆ ಮಾಡೋನು ಡೈಪರ್ಸ್ ಯೂಸ್ ಮಾಡಲಿಲ್ಲ ಅಂದರೆ ನಾವು ಹೆಂಗೆ ಮಾಡೋಣ, ಬಿಜಿ ಶೆಡ್ಯೂಲ್ ಇರುತ್ತೆ ನಮ್ಮದು. ಸೊ ನಾವು ಡೈಪರ್ಸ್ ಚೇಂಜ್ ಮಾಡ್ತಾ ಇರಬೇಕಾ? ಸೊ ದಟ್ ಈಸ್ ನಾಟ್ ದ ಥಿಂಗ್. ಸೊ ಯು ಕ್ಯಾನ್ ಯೂಸ್ ದ ಡೈಪರ್ಸ್, ಬಟ್ ಯು ಕ್ಯಾನ್ ಟೇಕ್ ದ ಪ್ರಿಕಾಷನರಿ ಮೇಜರ್ಸ್ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ. ನಮಸ್ಕಾರ, ಬಾಯ್ ಬಾಯ್.